ಆಪ್ತ ಮಿತ್ರರಿಬ್ರು ಗುಪ್ತವಾಗಿ ಮಾತಾಡ್ತಾ ಇದ್ದೀರಾ? ಸುಪ್ತ ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೋತಿದ್ದೀವಿ. ಏನ್ ವಿಷಯ? ವೇದ ಮದುವೆ ವಿಷಯ ಅಮ್ಮ. ವೇದ ಮದುವೆ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ, ನಾನ್ ನೋಡ್ಕೊತೀನಿ. ಮೂಗು ತಲೆ ಅಂದ್ಮೇಲೆ ಮೂಗು ಇರುತ್ತೆ. ಅಯ್ಯೋ ರಣಮ್ಮ, ನಿನ್ನನ್ನ ನಂಬ್ಕೊಂಡ್ರೆ ವೇದ ಮದುವೆ ಆಗಲ್ಲ, ನಾನು ನಿನ್ನನ್ನ ಮದುವೆ ಆಗಿರೋದೇ ಹೆಚ್ಚು. ಹೇ ಪರಮ, ನನಗೆ ಮಣ್ಣಿನ ಬಣ್ಣದ ಹುಡುಗಿ ಬೇಕು, ಮಣ್ಣಿನ ಸೊಗಡಿನ ಹುಡುಗಿ ಬೇಕು ಅಂತ ಕಾಯ್ತಾ ಇದೆ ಕಣೋ. ಅದ್ ಯಾವ ಮೂಲೆಯಲ್ಲಿ ಇವಳು ಕಣ್ಣಿಗೆ ಬಿದ್ಲು, ಅದೇ ಟೈಮಲ್ಲಿ ನನ್ನ ಗ್ರಾಚಾರನ ಕೆಟ್ಟೋಗ್ಬಿಟ್ಟಿತ್ತು, ಮದುವೆ ಆಗ್ಬಿಟ್ನ. ನೀನು ಕರುಣಾಮಯಿ ಕಣ, ನಿನ್ನಂತ ಮನುಷ್ಯನ ಜಗತ್ನಲ್ಲಿ ಜನ ಇಲ್ದಿರೋ ಪ್ರದೇಶದಲ್ಲಿ ಹುಡುಕ ಸಿಗದೇ ಇಲ್ಲ. ಇಂಥ ಜಗಳ ಗಂಟಿನ, ಇಂಥ ವಾಚಾಳಿನ, ಇಂಥ ಗುಂಪುಗಾರಿಕೆ ಮಾಡೋರ್ನ, ಇಂಥ ಫಿಟ್ಟಿಂಗ್ ಇರೋ ಎಕ್ಸ್ಪರ್ಟ್ ನ ಯಾರೋ ಮದುವೆ ಆಗ್ತಿದ್ರು, ನೀ ನಾಗತಿಗೆ ಬಾಳ್ ಕೊಟ್ಟಿದ್ಯಾ ಹೇಳ್ತಾ ಇದೀನ್ರಿ. ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿ ಕೈಯಲ್ಲಿ ಒಂದು ಜಪಮಾಲೆ ಹಿಡ್ಕೊಂಡು ಹನುಮಾನ್ ಚಾಲೀಸ್ ಓದ್ತ ಮೂಲೆಯಲ್ಲಿ ಕೂತಿರ್ಬೇಕಾಗಿತ್ತು. ನನ್ನ ಮದ್ವೆ ಆಗೋದಕ್ಕೆ ಎಂತೆಂತ ಶ್ರೀಮಂತ ಹುಡುಗರು ಬಂದಿದ್ರು ಗೊತ್ತಾ? ಅಂಬಾನಿ ಕಡೆಯಿಂದ ಒಬ್ರು ಬಂದಿದ್ರು. ಯಾರು? ಒರಿಜಿನಲ್ ಅಂಬಾನಿನ ಅಲ್ಲ ಕಣ, ಚಿಕ್ಕಿರಣ ಅಂಬಾನಿ ಅಂತ ಕಬ್ಬನ್ ಗದ್ದಲ್ಲಿ ಕೆಲಸ ಮಾಡ್ತಿದ್ದ. ಅಂತವ್ರನ್ನೆಲ್ಲ ಬಿಟ್ಟು ನಿಮ್ಮನ್ ಮದ್ವೆ ಆಗ ಒಪ್ಕೊಂಡೆ ಅಂದ್ರೆ ನನ್ ನಿರ್ಧಾರ ನಿಮ್ನ ಉದ್ಧಾರ ಮಾಡೋಕ್ಕೋಸ್ಕರ ಅಂತ ತಿಳ್ಕೊಳ್ಳಿ. ಎಂತ ತ್ಯಾಗ, ಎಂತ ತ್ಯಾಗ, ಎಂತ ತ್ಯಾಗ, ಹಳೆ ಹಾಡು ಹೊಸ ರಾಗ. ಪರಮೇಶ್ವರ ಅವರೇ, ನೀವೇನ್ ದೊಡ್ಡ ಸಾಚ ಅಂತ ಮಾತಾಡ್ಬೇಡಿ. ಏನು ಕೆಲ್ಸ ಇಲ್ದೆ ಖಾಲಿ ಬಿದ್ದಿದ್ರೆ ನಮ್ ಪಾರೋ ಅವ್ರ ಅಪ್ಪನ್ ಮನೆ ಕರ್ಕೊಂಬಂದ್ಲು, ಏನೋ ನೋಡಿ ಇವ್ರನ್ನ ಮದ್ವೆ ಆಗ್ತೀನಿ ಅಂತ ಕೇಳಿದ್ಲು. ನೀವು ಇದೇ ಸಿಕ್ಕಿದೆ ಚಾನ್ಸ್ ಅಂತ ತಟ್ಟ ಅಂತ ಮದ್ವೆ ಆಗ್ಬಿಟ್ರಿ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಾನು ಹೇಳ್ತಾ ಇರೋದು ಆಗಿರೋ ಮದುವೆ ಬಗ್ಗೆ ಅಲ್ಲ, ಆಗ್ಬೇಕಾಗಿರೋ ಮದುವೆ ಬಗ್ಗೆ. ವೇದನ್ ಮದುವೆ ಬಗ್ಗೆ. ನೀವ್ ಯಾವ್ದೆಲ್ಲ ಹುಡುಗನ ಕರ್ಕೊಂಬಂದ ನನ್ ತಂಗಿ ತಲೆ ಕಟ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ? ಏನಮ್ಮ ಹೀಗ್ ಹೇಳ್ತಾ ಇದ್ಯಾ? ನಾನು ಕೋರ್ಟ್ ಅಲ್ಲಿ ಎಂತೆಂತ ಪಾಯಿಂಟ್ ಹಾಕಿ ಎಂತೆಂತ ಕೇಸ್ಗಳನ್ನ ಗೆದ್ದಿಲ್ಲ, ಇದ್ಯಾವ ಲೆಕ್ಕ? ಮೂರ್ ದಿನದಲ್ಲಿ ವೇದನ್ ಮದುವೆ ಮಾಡೇ ಮಾಡ್ತೀನಿ. ಮೂರ್ ದಿನದಲ್ಲಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಕ್ಕಾಗಲ್ಲ, ಮದ್ವೆ ಮಾಡ್ತಾರಂತೆ ಮದ್ವೆ. ಹೇಳ್ತಾ ಇದೀನಿ ತಾನೇ, ಇದು ನನ್ನ ಚಾಲೆಂಜ್. ಆಗ್ಲಿಲ್ಲ ಅಂದ್ರೆ ತಲೆ ಬೋಳಿಸ್ತೀನಿ. ತಲೆ ಬೋಳಿಸ್ಕೊಂಡ್ರೆ ನೀನ್ ಚಾಲ ಬೋಳಿಸ್ತೀನಿ ಅಂದಿದ್ದು ನನ್ನ ತಲೆ ಅಲ್ಲ, ನಿನ್ನ ತಲೆ. ಏನ್ ಹೇಳ್ದಾರಿ, ನೀವೇನ್ ನಗ್ತಾ ಇದೀರಾ? ಅವ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳೋದ ಗೊತ್ತಾ? ಈಗಾಗ್ಲೇ ಒಬ್ಬ ಹುಡುಗನ ಹುಡುಕಿ ಇಟ್ಟಿದ್ದಾನೆ. ಅಲ್ಲ ಸುಧೀಂದ್ರ. ನಾನು ಇದುವರೆಗೂ ಯಾರಿಗೂ ಹೇಳ್ದೆ ಇರೋ ಒಂದ್ ಮಾತನ್ನ ನಿನ್ಗೆ ಹೇಳ್ಬೇಕು, ಸ್ವಲ್ಪ ಹೊರಗ್ ಬರ್ತೀಯ? ಏನ್ ಮರತಿ ಅದು, ನಿಮ್ ಬಾವಂಗೂ ಗೊತ್ತಿಲ್ವಾ? ಬಾವಂಗೇನ್ ಹೇಳೋದು, ಬದ್ನೆಕಾಯಿ ಅಂದ್ರೆ ಟಾಪರ್ ಮಾಡೋದ್ ಬದ್ನೆಕಾಯಿ ಇಲ್ಲ. ನಾನು ನೀನು ಮಾರ್ಕೆಟ್ ಹೋಗಿ ಬದ್ನೆಕಾಯಿ ತಗೊಂಡು ಕೈ ಕೈ ಹಿಡ್ಕೊಂಡು ಮಾತಾಡ್ಕೊಂಡ್ ಬರೋಣ ಅಂದೆ. ಮಂಜುಳಿ ನಮಗ್ ಕೆಲ್ಸ ಇರೋದಳ್ಳಿ, ಬಾ ಹೋಗೋಣ. ನೋಡ ಅಲ್ಲಿ ಕೆಲ್ಸ ಇದೆಯಂತೆ, ಇನ್ಫೋಸಿಸ್ ಅಲ್ಲ ಔಟ್ ಫೋಸಿಸ್ ಕಟ್ತಾರೆ. ನಿನ್ನ ಯೋಚನೆ ಬೇರೆ, ನನ್ನ ಯೋಚನೆ ಬೇರೆ. ವೈಶಾಲಿ ಅವ್ರ ಮಾತು ಕೇಳ್ಕೊಂಡು ವೇದ ನೀನ್ ತೋರಿಸಿದ ಗಂಡು ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ, ಅದಕ್ಕೇನು ಮಾಡ್ಬೇಕು ಗೊತ್ತಾ? ಈಗ ವೈಶಾಲಿ ಮತ್ತೆ ವೇದನ ನಡುವೆ ಬೆಂಕಿ ಹಚ್ಚು. ಯಾರಿಗ ಬೆಂಕಿ ಹತ್ಕೊಂಡ್ರು ಆಸ್ಪತ್ರೆ ಕರ್ತ ನಂದೇನೆ. ನಾನು ಹೇಳಿದ್ದು ಸೀಮೆಣೆ ಹಾಕಿ ಬೆಂಕಿ ಹಚ್ಚು ಅಂತ ಅಲ್ಲ, ಫಿಟ್ಟಿಂಗ್ ಇಡು ಅಂತ. ಐ ಲೈಕ್ ಯುವರ್ ಅಟಿಟ್ಯೂಡ್. ನಗುತ್ತಾ ನೀನಲಿ ಏನೇ ಆಗಲಿ. ಕರೆಕ್ಟ್ ಆಗಿ ಹೇಳಿದೆ ವೈಶಾಲಿ, ನೀನು ಐರನ್ ಮಾಡ್ತಾ ಇದೀಯಾ? ಇದು ನಮ್ ವೇದನ್ ಫೇವರೇಟ್ ಡ್ರೆಸ್. ವೇದನ್ ಡ್ರೆಸ್ ನೀವೇಕೆ ಐರನ್ ಮಾಡ್ಬೇಕು? ಅಯ್ಯೋ ಪಾಪ ಕಣೆ, ಅವಳು ಅವಳಿದ್ದಾಗ ಕರೆಂಟ್ ಇರಲ್ಲ, ಕರೆಂಟ್ ಇದ್ದಾಗ ಅವಳೇ ಇರಲ್ಲ. ಆಹಾ, ಅಕ್ಕ ತಂಗಿ ಜೋಡಿ ಹೀಗಿರ್ಬೇಕು ನೋಡು, ಮೇಡ್ ಫಾರ್ ಈಚ್ ಅದರ್. ಬಾರೋ ಇಬ್ರಿಗೂ ಒಂದೊಂದು ಲೋಟ ಕಾಫಿ ಬರ್ಸೆ. ಅಕ್ಕ ಅಕ್ಕ, ನೀನ್ ಯಾಕೆ ಐರನ್ ಮಾಡ್ತೀಯ ಕೊಡಲಿ? ಲೇ, ಈ ಕೆಲಸ ಎಲ್ಲ ನಾನ್ ಮಾಡ್ತೀನಿ, ನೀನು ಮಾಡ್ಬೇಕಾಗಿರೋ ಕೆಲಸ ಮಾಡು. ಏನು? ಏ ಹೋಗಿ ಹತ್ತುತ್ತೂರಿ ಮಂಜುನ್ ಒಂದು ಫೋಟೋ ತಗೋ. ಅಕ್ಕ ಮಂಜುನ್ ಫೋಟೋ ಈಗಾಗಿ ನನ್ನ ಹತ್ರ ತುಂಬಾ ಇದೆ. ಅಯ್ಯಯ್ಯ, ಎಲ್ಲೆಲ್ಲ ಇದ್ರೆ ಪ್ರಯೋಜನ ಇಲ್ಲ ಕಣೆ. ಅವ್ನ ಫೋಟೋನ ಪರ್ಸನಲ್ ಡೈರಿಲಿ ಇಟ್ಕೋ, ಇನ್ ಮೊಬೈಲ್ ವಾಲ್ ಪೇಪರ್ ಅಲ್ಲಿ ಇಟ್ಕೋ, ಫೋನ್ ಓಪನ್ ಮಾಡಿದಾಗ್ಲೆಲ್ಲ ಅವ್ನ ಮುಖ ಕಾಣಿಸ್ತಾ ಇರ್ಬೇಕು. ಆಗ್ಲೇ ಪ್ರೀತಿ ಹುಟ್ಟಕ್ ಸಾಧ್ಯ? ಸರಿಯಪ್ಪ, ಈಗ್ಲೇ ಹೋಗಿ ತೆಗೆದ್ಕೊಳ್ತೀನಿ. ಲಿಪ್ಸ್ಟಿಕ್ ಹಾಕೊಂಡೋಗು. ವೈಶಾಲಿ ಕಾಫಿ ರೆಡಿ ಬಂದೆ. ನಿಮ್ಮ ಮನ್ಯಾಗಿಂದ ಏನೋ ಸುಟ್ಟಿದ್ ವಾಸನೆ ಬರಾಕತ್ತಿತ್ತ? ನಮ್ಮನೆಲ್ಲ ಇಲ್ವಲ್ಲ,
ರೋಡಲ್ಲಿ ಯಾರೋ ಟೈರ್ ಸುಡ್ತಾ ಇರ್ಬೇಕು. ಇಲ್ಲ ವೇದ, ನಿಮ್ಮನಿಂದನ ಬರಾಕತ್ತೈತಿ. ನನ್ ಮೂಗ ಬಾಳ ಸೂಕ್ಷ್ಮ, ನಾಯಿ ಮೂಗ. ನಾನ್ ಹೇಳಿದ್ದು ಶಾರ್ಪ್ ಅಂತ. ಜಲ್ದಿ ಬಾ, ಹೋಗಿ ಹುಡ್ಕೋಣ. ನಿಧಾನ ಕೇಳ, ಹುಡ್ಕೋಣ ಬಾ. ವೇದ, ನಾನು ಹೇಳಿಲ್ಲ ನಂಗೆ ಅರ್ಬಿ ಸುಟ್ಟಿದ್ ವಾಸನೆ ಇಲ್ಲಿಂದನ ಬರಾಕತ್ತೈತಿ. ಚಂದ ಹುಡುಕ. ಶಿವಾನಿ ಯಾರೋ ನನ್ ಬಟ್ಟೆ ಸುಟ್ಟಾಕಿದಾರೆ. ನಿನ್ ಹೇಳಿಲ್ಲ ನಂಗೆ ಬಟ್ಟೆ ಅಂದ್ರೆ ಎಷ್ಟ್ ಇಷ್ಟ ಆಗ್ತಿತ್ತು ಗೊತ್ತಾ? ವೇದ, ಈ ಡ್ರೆಸ್ ಹಾಕೊಂಡ್ರ ನೀನ್ ಎಷ್ಟು ಚಂದ ಕಾಣ್ತಿದ್ದಿ. ಇಸ್ತ್ರಿ ಮಾಡುವಾಗ ತಲಾಗ ಬುದ್ಧಿ ಇಟ್ಕೊಂಡಿದ್ಯಲ್ಲ, ಲದ್ದಿ ಇಟ್ಕೊಂಡಿದ್ದು. ಮೈ ಮೇಲೆ ಒಂಚೂರು ಖಬರ್ ಇರ್ಬೇಕ. ಮೈ ಬೇಡ, ಇಸ್ತ್ರಿ ಮಾಡ್ತಿದ್ದೀನಿ ನಾನಲ್ಲ. ಮತ್ತಾರೋ ನಮ್ಮ ಮಗ ಗೊತ್ತಾಗ್ಬಿಡ. ವೈಶಾಲಿ ಅವ್ರಿಗೆ ಇಂಥ ಡ್ರೆಸ್ ಇಷ್ಟ ಆಗಿರ್ತೈತಾ? ಗುಂಡಣ್ಣವ್ರಿಗೆ ಹೊಸಾದ್ ಕೊಡಿಸು ಅಂದಿರ್ತಾರ. ಗುಂಡಣ್ಣವ್ರು ಆಗಂಗಿಲ್ಲ ಅಂದಿರ್ತಾರ. ಅದ್ಕ ವೈಶಾಲಿ ಅವ್ರು ನಿನ್ ಅರ್ಬಿನ್ ಸುಟ್ಟಿರ್ತಾರ. ಹೋಗ್ಲಿ, ನಮ್ ಮಂಜ ಎಲ್ಲೆ? ನಮ್ ಮಂಜ ಅಲ್ಲ, ನನ್ ಮಂಜ. ಅವನ ಎಲ್ಲೆ? ಎಲ್ಲೋ ಹೊರಗಿರ್ಬೇಕು, ಹೋಗು. ಅದು ತುತ್ತೇರಿ ಅಲ್ಲ, ತುತ್ತೂರಿ. ಮುಂದೆ ಇಟ್ಕೊಂಡು ಹೋದದು. ಕೊಡೋ ಕೊಟ್ಟ ಬಾಕಿ ಇತ್ತಲ್ಲ ತಂದೇನಿ, ಈ ಕೊಡ್ಲು ಆಮೇಲೆ ಕೊಡ್ಲು. ಎಂತ ಅದು? ನಿನ್ ಫೇವ್ರೇಟ್ ಉತ್ತರ ಕರ್ನಾಟಕದ ಪಂಚ. ಅಂಗಾಲಿಗೆ ಹೇಸ್ಗಿಲ್ಲ ಅಂತ, ಕಳ್ಳಗ ನಾಚ್ಗಿಲ್ಲ ಅಂತ. ಕಳ್ಳಲ್ಲ ನಮ್ ಮನ್ಯಾಗ ನಾದಸ್ವರ ಕದ್ದಿಲ್ಲನ? ಕದ್ದಿದಲ್ಲ ಅದು, ಕೊಟ್ಟಿದ್ದು ಎರಡು ಒಂದ. ಮಗನ, ನಾದಸ್ವರ ಹುಡುಕೊಡು, ನಾದಸ್ವರ ಹುಡುಕೊಡು ಅಂತ ಎಷ್ಟ್ ದಿನ ನೀನ್ ಹಿಂದ್ ಬಿಡ್ಬೇಕು? ಇವತ್ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಕಾಗೆ ಹಾರ್ಸುದಾತ. ಓಯ್, ಇವತ್ ಹುಬ್ಬಳ್ಳಿ ಹೊಂಟೇನಿ, ಇನ್ನು ಒಂದ್ ವಾರ ಬಿಟ್ ಬರ್ತೀನಿ. ಅಷ್ಟ ನಾದಸ್ವರ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ಉತ್ತರ ಕರ್ನಾಟಕದ ಪಂಚ. ಒಳ್ಳೊಳ್ಳೆ ಓಡಾಡೋ ಟ್ರೈನ್ ಬೋಗಿ ಕಳ್ಸ್ಕೊಳುತ್ತೆ. ದೇವ್ರೆ, ಇವಳ್ ಹೋಗೋ ಟ್ರೈನ್ ಬೋಗಿ ಕಳ್ಸ್ಕೊಳ್ಳಪ್ಪ. ಅಂಕಲ್ ನೋಡಿ, ಇಲ್ಲಿ ನಮ್ಮ ಅಕ್ಕ ನನ್ ಬಟ್ಟೆ ಸುಟ್ಟಾಕಿದಾಳೆ. ಇದೇನಮ್ಮ, ಏನು ಕಾಣಿಸ್ಬಾರ್ದು ಅಂತ ಬಟ್ಟೆ ಹಾಕೋತೀವಿ. ಇದನ್ನ ನೋಡಿದ್ರೆ ಅಲ್ಲಿ ಪಿಂಗಿ ಪೋಸ್ಟರ್ ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆಯಲ್ಲಮ್ಮ. ಬಟ್ಟೆ ಸುಟ್ಟೋದ್ರೆ ಹೀಗೆ ಕಾಣಿಸೋದು. ನಮ್ಮ ಅಕ್ಕ ಯಾಕೆ ಈ ರೀತಿ ಮಾಡುದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ನನಗೂ ಗೊತ್ತಿಲ್ಲಮ್ಮ. ಗೊತ್ತಿದ್ರು ಹೇಳ ಪರಿಸ್ಥಿತಿ ನಾನಿಲ್ಲಮ್ಮ. ಗೊತ್ತು ಹೇಳ್ತೀರಾ ಹೇಳಿ ಅಂಕಲ್. ಅಯ್ಯೋ, ಇಷ್ಟೊಂದು ಹಿಂಸೆ ಮಾಡಿದ್ಮೇಲೆ ಹೇಳ್ದಲ್ಲ ಇದಕ್ಕಾಗುತ್ತಾ? ಒಳಗಿದ್ದಾರೆ ಹೇಳಿ. ಹೌದಾ ಮೇಡಮ್ಮ, ಈ ಬಟ್ಟೆ ಮೇಲೆ ನಿಮ್ಮ ಮಕ್ಕಳಿಗೆ ಮೊದಲಿಂದನೂ ಒಂದು ಕಣ್ಣಿತ್ತು. ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಈ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅದ್ ಗುಂಡ ನನಗೆ ಹೇಳಿದ್ದ, ಮೋಸ್ಟ್ಲಿ ಬಟ್ಟೆನ ಐರನ್ ಮಾಡ್ಬೇಕಾರೆ ಕನ್ಸ್ಕಾಂತ ಸುಟ್ಟಾಕ್ಬಿಟ್ಟಿದಾರಮ್ಮ. ನಿನ್ಗೂ ಬಿಸಿ ಬಿಸಿ ಕಾಫಿ ಬೇಕೇನೆ? ಬರ್ತಾ ಇರೋ ಕೋಪಕ್ಕೆ ಅದೇ ಕಾಫಿ ನನ್ನ ತಲೆ ಮೇಲೆ ಸುರ್ಪ್ರೇಣ ಆಗ್ತದೆ. ಅಲ್ಲ ರೀ, ನಿಮ್ ಹೊಟ್ಟೆ ಉರಿತಿದ್ರು ಬೆಂಕಿನ ಬಟ್ಟೆ ಮೇಲೆ ಹಾಕಿದಿರಲ್ರಿ. ನಾಟಕ ಮಾಡ್ಬೇಡ ಅಕ್ಕ, ನೀನೇ ಈ ಬಟ್ಟೆ ಸುಟ್ಟಾಕಿರೋದು ನೋಡಿ ಆಂಟಿ. ವೇದಾ, ಇವಳು ನಿಮ್ ಸ್ವಂತ ಅಕ್ಕ, ಯಾಕೆ ಬಟ್ಟೆ ಸುಟ್ಟ ಹಾಕ್ತಾಳೆ? ನನಗ್ ಗೊತ್ತು ಆಂಟಿ, ನಾನು ಇವಳಿಗಿಂತ ತೆಳ್ಳಿಗೆ ಬೆಳ್ಳಿಗೆ ಇದ್ದೀನಿ ಅಂತ ಇವಳಿಗೆ ಹೊಟ್ಟೆವ್ರಿ. ನನ್ನ ಹತ್ರ ತುಂಬಾ ಬಟ್ಟೆ ಇದೆಲ್ಲ, ಅದಕ್ಕೆ ಇವಳು ಕಳಿಸ್ಕೊಳಕ್ ಆಗ್ಲಿಲ್ಲ, ಬಟ್ಟೆ ಸುಟ್ಟ ಹಾಕಿದಾಳೆ. ವೇದಾ, ಇಲ್ಲದನ್ನ ಮಾತಾಡೋ ತಲೆ ಮೇಲೆ ನೀನ್ ಮಾಡ್ಕೋದ್ರೆ ನಾನ್ ಸುಮ್ಮನೆ ಇದ್ಬಿಡ್ತೀನ. ನಿನ್ಗೆ ಯಾಕೋ ಬಂತು ಹೆಂಗಸರು ಬ್ಯಾಗಲ್ಲಿ ಕದಿಯೋ ಬುದ್ಧಿ? ನಾನು ಕದೀತಾ ಇಲ್ಲ ಕಣೋ. ಅಕ್ಕ ತಂಗಿರು ಇಬ್ರು ರಾಜಿ ಆಗ ನೋಡಿ ಗಾಬರಿ ಆಗ್ಬಿಟ್ಟಿದೀನಿ. ವೇದ ರಾಜಿ ಆಗ್ಬಿಟ್ರೆ ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ, ಅವಳು ಮದುವೆಗೆ ಒಪ್ಕೊಂಡ್ಬಿಟ್ರೆ ನಾನು ಚಾಲೆಂಜ್ ಅಲ್ಲಿ ಸೋತು ಬಿಡ್ತೀನಿ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಈ ಹ್ಯಾಂಡ್ಲ ಕಿತ್ತಾಕಿ ಒಂದು ತೂ ತೊಳಿತೀನಿ. ಅಕ್ಕ ತಂಗಿರು ಹ್ಯಾಕ್ ಕಚ್ಚಾರ್ತಾರೆ ನೋಡು. ಏನು ತೊಂದರೆ ಆಗಲ್ಲ, ಏನಾಗಲ್ಲ, ಸುಮ್ಮನೆ ಇರ ನೋಡ. ಜಗಳ ಆಡಿಲ್ಲ ಅಂತೂ ನಿಮ್ಮಿಬ್ರು ಜಗಳ ಸುಖಾಂತ ಕಾಣ್ತಲ್ಲ, ನಂಗ ಅಷ್ಟು ಸಾಕು. ಬಾರೋ ಅನ್ನ ಕಾಲತ್ತಲ್ ರಾಮ ಲಕ್ಷ್ಮಣ, ಮಧ್ಯ ಕಾಲತ್ತಲ್ ಕೃಷ್ಣ ಬಲರಾಮ, ಇಂದ ಕಾಲತ್ತಲ್ ವೈಶಾಲಿ ಭೇದ. ಬಾರು ಆಂಟಿ, ಅಕ್ಕ
ಅಕ್ಕ ನನಗೆ ನಡುವಿನ ಸಂಬಂಧ ತಾಯಿ ಮಗು ತರ ಇರಬೇಕು. ಅವಾಗ್ಲೇ ಮನೆಯಲ್ಲೆಲ್ಲ ನಗು ತುಂಬಿರೋದು. ಸಿಸ್ಟರ್ ಸಿಸ್ಟರ್ ಮೈ ಬ್ಯೂಟಿಫುಲ್ ಸಿಸ್ಟರ್, ಓಹೋ ಓಹೋ ಸಿಸ್ಟರ್ ಸಿಸ್ಟರ್, ಓಹೋ ಮೈ ವಂಡರ್ಫುಲ್ ಸಿಸ್ಟರ್. ನೋಡಿ ಹಾಲು ಕುಡಿದಷ್ಟು ಸಂತೋಷ ಆಗ್ತಾನೆ, ಇದೇ ಖುಷಿಲಿ ಹಾಲು ತಗೊಂಡ್ ಬಂದ್ಬಿಡ ವಿಶಾಲಿ. ಬರೀ ಹಾಲಲ್ಲ, ಬಾದಾಮಿ ಹಾಲೇ ತರ್ತೀನಿ, ಗಟ್ಟಿ ಹಾಲು. ರಾತ್ರಿ ಇಷ್ಟಾಗತ್ತೀರಿ ಅತಿಯಾದ ನಗಿ ಈ ಸಂಸಾರಕ್ಕೆ ಹೋಗಿ. ಯಾರ್ದು ಇದು ಬ್ಯಾಗ್? ನಂದೇ. ಚಂದಾಗ್ ನೋಡು. ಅಲ್ಲ ವೇದ, ನೀ ನೋಡಕ್ ಇಷ್ಟ ಚಂದದಿ, ಇಂತ ಖರಾಬ್ ಆಗಿಟ್ಕೊಂಡು ಯಾಕೆ ಆಟಾಡ್ತಿ? ಶಿವಾನಿ, ನಾನ್ ಎಲ್ಲರನ್ನು ಒಳ್ಳೆಯವರು ಅಂತ ನಂಬಿರ್ತೀನಿ, ಅವ್ರೇ ನನ್ಗೆ ಮೋಸ ಮಾಡ್ತಾರೆ. ವೇದ, ನಿಮ್ ಮನ್ಯಾಗ ಯಾರೋ ನಿನಗ ತ್ರಾಸ್ ಕೊಡಕತ್ತಾರ? ಅಯ್ಯೋ ಸುಮ್ನೆ ಇರ್ತೀಯಾ ವೇದ, ಆ ವ್ಯಾನಿಟಿ ಬ್ಯಾಗ್ ಏನ್ ಬಂಗಾರ ಅಂತಾನೆ ಬೇರೆ ತಗೊಂಡ್ರೆ ಆಗುತ್ತೆ, ಅಷ್ಟಕ್ಕೆ ಯಾಕೆ ಜಗಳ ಮಾಡ್ತಾ ಇದೀಯಾ? ಹಾಗಲ್ಲ ಪಾರು ಅಂಟಿ, ನಾನ್ ಇಷ್ಟಪಟ್ಟಿದ್ದ ಎಲ್ಲ ಹಾಳಾಗ್ತದೆ, ಯಾಕೆ ಅಂತ ಹಾಳು ಮಾಡ್ದವ್ರೆ ಹೇಳ್ಬೇಕು. ನನ್ಗ್ಯಾಕೋ ನಿಮ್ ಭಾವನ ಮೇಲೆ ಡೌಟ್? ಏನಿಲ್ಲ, ಹಾಳು ಮಾಡೋದು ಹಾಳು ಮಾಡ್ಬಿಟ್ಟು ಈಗ ಹೀಗೆಲ್ಲ ಹೇಳ್ತೀಯಾ? ನಿಮ್ ಪಿಡಿ ಕ್ಲಾಸ್ ಹೋದಾಗ ಭಾವ ನನ್ಗೋಸ್ಕರ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿದ್ರು, ಅವ್ರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದ, ಅಲ್ಲಿಗೆ ಇದು ನಿಮ್ ಅಕ್ಕನ ಕೆಲಸ ಅಂತ ಆತು. ಶಿವಾನಿ ಶಿವಾನಿ ಬಾಯಿ ಮುಚ್ಚು, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅಯ್ಯೋ, ನಾನು ಮಂಜಿನ ಉಡ್ಕೊಂಡು ಇಲ್ಲಿಗೆ ಬಂದೆ ರೀ, ಅದೇನೋ ಅಂತಾರಲ್ಲ ಅಪ್ಪ ಅಮ್ಮನ ಜಗಳದಾಗ ಕೂಸ್ ಬಡುವ ಆತಂತ, ಹಂಗಾತ ನನ್ ತತಿ ನಿಮ್ಮಿಬ್ರು ಜಗಳದಾಗ ನಡಕ್ ಬಂದ್ ನಾನ್ ಯಾಕ್ರಿ ಸಾಯಿ? ದೊಡ್ಡ ನಮಸ್ಕಾರ. ಏ ವೇದ, ನಿಜವಾಗ್ಲೂ ಇದನ್ ಯಾರ್ ಮಾಡಿದ್ರು ಗೊತ್ತಿಲ್ಲ ಕಣೆ. ನೀನ್ ಮಾಡಿಲ್ಲ ಅಂದ್ರೆ ದೆವ್ವ ಬಂದ್ಬಿಟ್ಟು ಮಾಡ್ಬಿಡ್ತಾ? ತಂಗಿ ತಂಗಿ ಅಂತ ಹೇಳ್ಬಿಟ್ಟು ನನ್ ಮನ್ಸಿಗೆ ನೋವು ಮಾಡ್ತೀಯ, ನಿನ್ ಹತ್ರ ಯಾವಾಗ ಮಾತಾಡೋಡು ಹೋಗೆ. ನೋಡಿ ಬರೋ ವೈಶಾಲಿ, ನೀನೇನಾದ್ರು ಈ ಬ್ಯಾಗ್ನ ಏನು ಅಕ್ಕ ತಂಗಿ ಈ ಮಟ್ಟಕ್ಕೆ ಜಗಳ ಆಡ್ತಿದ್ದಾರೆ? ವೇದ ತುತ್ತೂರಿ ಮದುವೆ ತಪ್ಪಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಾಧ್ಯನಾ? ಕೋರ್ಟ್ ಅಲ್ಲಿ ಎಂತೆಂತ ಕೇಸ್ಗಳನ್ನ ಅಳ್ಳಾಡಿಸಿಲ್ಲ, ಯಾವ ಲೆಕ್ಕನ ಏನೇನು? ನಿಮ್ಮಿಬ್ರು ಚಾಲೆಂಜ್ ಮಧ್ಯೆ ವೇದನ್ ಬಟ್ಟೆ ಸುದ್ದೋಯ್ತು, ಬ್ಯಾಗ್ ಹರಿದೋಯ್ತು. ಓಲಿ ಬಿಡ, ನಡಿ ಅವಾಗ ಟಿಕ್ ಹುಡ್ಕೊ ಬರೋಣ. ಗೋವಿಂದ ಗೋವಿಂದ, ಮನ್ಕಾಯ್ ಹೋಗ, ಇಷ್ಟೆಲ್ಲ ಇದೆಯಾ ಜೀವನ? ಎರಡ್ ಮೀಸೆ ಸೇರ್ಕೊಂಡು ಜಡೆ ವಿಷಕ್ಕೆ ಕೈ ಹಾಕಿದೆ. ಇದು ಸುಮ್ನೆ ಇದ್ರೆ ಜಡೆ, ತಿರುಗ್ ಬಿದ್ರೆ ಹಾವಿನ ಹೆಡೆ. ನೋಡ್ರಿ ಕಾಫಿ. ಓಕೆ ಭಾವ. ಏನವ್ವ ನೀವ್ ಈ ಕಾಫಿ ಕುಡಿಯೋದೇನ್ ಬೇಕಾಗಿಲ್ಲ, ನಾನ್ ನಿಮ್ಗೋಸ್ಕರ ಬೇರೆ ಕಾಫಿ ಮಾಡ್ಕೊಡ್ತೀನಿ. ಏನಾಗಿದೆ ಇವಳಿಗೆ? ತಗೊಳ್ಳಿ ಭಾವ. ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನಗೆ. ನೀವು ಸುಮ್ನಿರ್ರಿ, ಟಿಫನ್ ಏನೇ ಮಾಡ್ಲಿ, ನಿನಗ್ ಬೇಕಾದ್ರೆ ನೀನ್ ಟಿಫನ್ ಮಾಡ್ಕೊಂಡು ತಿನ್ನು, ನಾನ್ ನನ್ ಭಾವಂಗೆ ಮಾಡ್ಕೊಡ್ತೀನಿ. ಲೇ ವೇದ, ಯಾಕೆ ತಿಕ್ಲಿ ತಿಕ್ಲಿ ತರ ಮಾತಾಡ್ತಿದ್ಯಾ? ಒಂದೇ ಮನೇಲಿ ಎರಡ್ ಅಡ್ಗೆ ಮಾಡ್ತಾರೇನೆ? ಎತ್ತಡೆ ಮೇಲೆ ಅವತ್ತು ನನ್ ಬಟ್ಟೆ ಸುಟ್ಟಾಗ್ದೆ, ನಿನ್ನೆ ನನ್ ಬ್ಯಾಗ್ ಕಿತ್ತಾಗ್ದೆ, ಒಟ್ನಲ್ಲಿ ನನ್ ಇಡೀ ಜೀವನನೇ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿರೋ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಳಿದ. ಲೇ ಏನೇ ಆಗಿದೆ ನಿನ್ಗೆ? ಯಾವ್ದ್ಯಾವ್ದೋ ಕೋಪ ತಂದು ನನ್ ಮೇಲೆ ಆಗ್ತಿದ್ಯಲ್ಲೇ. ಹಲೋ ಸುಧೀಂದ್ರ ಅವ್ರೆ, ನಾನು ಲಾಯರ್ ಗುಂಡಣ್ಣ ಮಾತಾಡ್ತಾ ಇದೀನಿ. ನಾಳೆ ನಮ್ಮ ವೇದ ನೋಡಕ್ ಬರ್ತಾ ಇದೀರಾ? ಬನ್ನಿ ಬನ್ನಿ ಬನ್ನಿ. ನಮ್ಮ ವೇದ ಸಿಕ್ಕಾಪಟ್ಟೆ ಸಕ್ಕತ್ತಾಗ ಒಳ್ಳೆ ಹುಡುಗಿ, ನೀವು ತಲೆ ಕೆಡಿಸ್ಕೋಬೇಡಿ. ಒಂದೆರಡು ದಿನದಲ್ಲಿ ಎಂಗೇಜ್ಮೆಂಟ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ನಾನು ಚಾಲೆಂಜ್ ಅಲ್ಲಿ ಸೋತೋಗ್ಬಿಡ್ತೀನಿ. ಮದುವೆ ಆಗ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು, ಅಷ್ಟೇ ನನಗ್ ಬೇಕಾಗಿರೋದು. ಏನ್ರಿ ಅದು ಒಳ ಸಂಚು? ಯಾವ ಸಂಚು ಇಲ್ಲ ಬಿಡಮ್ಮ. ವೇದ, ನನ್ನ ಪರ್ಸು ಫೈಲು ಕೊಡಮ್ಮ. ತರ್ತೀನಿ ಭಾವ. ನೀನ್ ಯಾಕೆ ತರ್ತೀಯ? ನಾನೇ ತರ್ತೇನೆ ಬಿಡೆ. ಕಾಂಪಿಟೇಷನ್ ಹೋಗಪ್ಪ ಭಾವ.
ಎಂತ ಭೇದ ಇದು? ಅಕ್ಕನ ಎದುರೇ ಬಾವು ಜೊತೆ ಡ್ಯಾನ್ಸ್ ಮಾಡ್ತಿಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ನಾನು ನಿನ್ ಹೆಂಗ್ ಮದುವೆ ಆಗೋದು? ತಕದ ಬಿಟ್ಟ ಅಂದ್ರೆ ಯಾಕೆ ಬಿಟ್ರೆ ತಾನೆ? ತುತ್ತೂರಿ ನಾಲ್ಗೆ ಉದ್ರೋಗಿ ಸೌಂಡ್ ಆಚೆ ಬರಬಾರ್ದು. ಮದುವೆ ಅಂತ ಮದುವೆ ಮುಚ್ಚಿ ಬಾಯಿ. ಕೈ ಇಟ್ಕೊಂಡು ಕುಂಡಿದಲ್ಲ ಹುಡುಗನ ಮೇಲೆ ರೋಪ್ ಹಾಕ್ತಿದ್ರ? ನೀನ್ ಬಾರಲ್ಲಿ ಬಾರೋ, ನೀನೇ ನಂಗೆ ಸರಿಯಾಗಿದ ಅಳಿಯ ಫೈಲ್ ನೋಡಿ ಹೇಗ್ ಬಿಸಾಕಿದಾರೆ. ಈ ಶತಮಾನದ ಮಾದರಿ ಅಪ್ಪ ಮಗ, ಈ ಶತಮಾನದ ಮಾದರಿ ಅಪ್ಪ ಮಗ, ಈ ಶತಮಾನದ ಮಾದರಿ ಅಪ್ಪ ಮಗ. ನನ್ನ ಮನೆ ಈ ಶತಮಾನದ ಮಾದರಿ ಅಪ್ಪ ಮಗ. ಈ ಶತಮಾನದ ಮಾದರಿ ಅಪ್ಪ ಮಗ. ಗುಂಡಣ್ಣವ್ರೆ, ಇದ್ದಕ್ಕಿದ್ದಾಗೆ ಈ ಮಗ ಎಲ್ಲಿಂದ ಉದ್ಭವ ಆದ? ವೈಶಾಲಿ, ಗಂಡಸರು ಪ್ರೈವೇಟ್ ಬಸ್ ಇದ್ದಂಗೆ ಖಾಲಿ ಜಾಗ ಸಿಕ್ಕರೆ ಸಾಕು, ಬಸ್ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ವ್ಯವಸ್ಥೆ ಮಾಡ್ಬೇಡ, ಕರೆ ತಗೋ ಇದನ್ನ ಕೇಳು. ಈ ಪ್ರಶ್ನೆಗೆ ಉತ್ತರ ಹೇಳಿ. ಕೇಳುವುದಕ್ಕೂ ಕೇಳುವುದಕ್ಕೂ ಸಮಯವೇ ಇಲ್ಲ. ವೈಶಾಲಿ ನೀನು ಹೋಗ್ಲಿ ಬೇಡೆ, ನಾಲ್ಕು ಗೋಡೆ ಮಧ್ಯೆ ದಬಾಯಿಸಿದ್ರೆ ಯಾವ ಗಂಡನು ಬಗ್ಗೋದಿಲ್ಲ. ನಾಳೆ ಟಿವಿ ಟೆನ್ ಅವ್ರನ್ನ ಕರೆಸಿ ಗುಂಡನ ನನಗೆ ಕೈ ಕೊಟ್ಟಿರೋ ವಿಷಯನ ಜಗ ಜಾಹೀರ ಮಾಡ್ತೀನಿ. ಸುಧೀಂದ್ರ ಅವರೇ, ನೀವು ಈಗ ಹೆಣ್ಣು ನೋಡಕ್ ಬರೋದು ಬೇಡ, ಮನೇಲಿ ಏನೋ ತೊಂದರೆ ಆಗಿದೆ, ಇನ್ನೊಂದಿನ ಬನ್ನಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಯಾವ್ದು ಪುಟ ರಣ ಪರಮ, ಸತ್ಯ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಕ್ಕೆ ಮನ್ಸೋಗ್ತಾ ಇಲ್ಲ, ನೀನೊಬ್ನೇ ಸಿಗು, ಎಲ್ಲ ವಿವರನ ಆಮೇಲೆ ಹೇಳ್ತೀನಿ, ಆದ್ರೂ ಇಂಥದಕ್ಕೆಲ್ಲ ಈ ಗುಂಡಣ್ಣ ಹೆದರಲ್ಲ. ವೈಶಾಲಿ ಅವ್ರ, ಈ ಗಂಡಸರನ್ನ ಯಾವತ್ತೂ ನಂಬಾರ್ದ್ರಿ, ನಿಮ್ಗೆ ಅವತ್ತಿಂದ ಅದನ್ನ ಬಡ್ಕೊಳಕತ್ತೇನಿ. ಶಿವಾನಿ, ನಮ್ ಗುಂಡಣ್ಣನ ಫೈಲಲ್ಲಿ ಮಗು ಫೋಟೋ ಸಿಕ್ಕಿದ್ಯಲ್ಲ, ನಿನ್ಗೆ ಅನ್ಸುತ್ತೆ? ಪಾಪ ಫೋಟೋ ಸಿಕ್ಕೇತಂದ್ರ ಅವ್ರ ಅಮ್ಮನ ಫೋಟೋನು ಸಿಕ್ಕ ಸಿಕ್ತೈತ್ರಿ. ಅಕ್ಕ, ಶಿವಾನಿ ಹೇಳಿದ್ ನಿಜ, ಇಲ್ಲೊಡಿಲಿ ಮಸ್ತದಾರಲ್ರಿ, ನಿಮ್ಗಿಂತನು ಚಂದದಾರ. ಅಯ್ಯೋ ಏನಮ್ಮ, ಏನ್ರಿ ಫೋಟೋ? ಫೋಟೋ ಅಂತ ನನ್ಗೂ ಚೆನ್ನಾಗ್ ಗೊತ್ತು, ಇವ್ರು ಯಾರು? ನನ್ನ ಕ್ಲೈಂಟ್ ಫೋಟೋ ಅಮ್ಮ. ನನ್ನ ಕ್ಲೈಂಟ್ ಫೋಟೋ ಅಮ್ಮ ಅಂತ ಏನ್ ಸಲೀಸಾಗಿ ಹೇಳ್ತಾ ಇದ್ದೀರಾ? ಬಾಬಾ, ಈ ಫೋಟೋ ನಿಮ್ ಫೈಲಲ್ಲಿತ್ತು. ಫೈಲಲ್ಲಿದ್ದ ಫೋಟೋಗಳೆಲ್ಲ ಲೈಫ್ ಬರುತ್ತೆ ಅಂತ ಅನ್ಕೊಳಕ್ ಆಗಲ್ಲ. ಬರ್ತೀನಿ ಅಂತ ಯೋಚನೆ ಮಾಡಿ ಸಾಕು, ತಲೆ ಬಿಸಿನೆಸ್ ಕಳಿಸ್ಬಿಡ್ತೀನಿ. ಏನ್ರಿ ಅಷ್ಟು ಸುಲಭ ಮಾತಾಡ್ತಾ ಇದ್ರ? ಮೊನ್ನೆ ನೋಡೋ ಹುಡುಗನ್ ಫೋಟೋ ಸಿಕ್ಕಿದೆ, ಇವತ್ತು ಅವ್ರ ಅಮ್ಮನ್ ಫೋಟೋ ಸಿಕ್ಕಿದೆ. ಅಯ್ಯೋ, ಕೇಸ್ ಗೆದ್ದು ಖುಷಿಲಿ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರಮ್ಮ. ನೋಡ್ರಿ ಗುಂಡಣ್ಣ ಅವ್ರ, ವೈಶಾಲಿ ಅವ್ರು ನಿಮ್ ಹಿಂಗ್ ಮೋಸ ಮಾಡೋದು ನನಗೇನು ಚಲೋ ಅನ್ಸವಲ್ದು. ನಿನ್ ಯಾವ್ದಕ್ಕೂ ಸಂಬಂಧ ಕಟ್ಬಿಡ, ಈ ಫೋಟೋಗೂ ನನಗೂ ಸಂಬಂಧ ಇಲ್ಲ. ನನ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಲ್ಲ ವೈಶಾಲಿ, ದಯವಿಟ್ಟು ಕೈ ಮುಗಿದ್ ಬೇಡಕೊತ್ತೀನಮ್ಮ, ಹೆಸರು ಮಾತ್ರ ಕರಿಬೇಡ. ತಾಳಿ ಕಟ್ಟಿದ ಗಣಿ ಸಣ್ಣ ಅಂತ ಕರ್ದಂಗಿರುತ್ತೆ. ಈ ಫೋಟೋ ಯಾರ್ದು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ವೈಶಾಲಿ ಅವ್ರ, ಸಮಾಧಾನ ಮಾಡ್ಕೋರಿ, ಹಿಂಗೆಲ್ಲ ಕೂಗಾಡ್ಬೇಡ್ರಿ, ಎಲ್ಲಾನು ಪ್ರೀತಿಯಿಂದ ಗೆಲ್ಬೇಕು. ನೀವ್ ಹಿಂಗ ಕೂಗಾಡಿದ್ರಿ ಅಂದ್ರ ಆ ಫೋಟೋದಾಗಿರೋ ಹೆಂಗ್ಸು ಗುಂಡಣ್ಣವ್ರನ್ನ ಹೇಳ್ದ ಕೇಳ್ದ ಕರ್ಕೊಂಡು ಓಡೋಗ್ಬಿಡ್ತಾಳೆ. ಗುಂಡಣ್ಣವ್ರೆ, ಅವ್ರು ಯಾರು ಅಂತ ನಿಜ ಹೇಳಿ, ಸುಳ್ಳು ಹೇಳಿದ್ರೆ ದೇವ್ರು ಕಣ್ ಕಳೆದ್ ಬಿಡ್ತಾನೆ ಅಷ್ಟೇ. ಲೈ ಟೆನ್ಷನ್ ಆಗೋ ತಗೋತಿಯ, ಆಮೇಲೆ ಪೆನ್ಷನ್ ತಗೊಳಕಿರಲ್ಲ, ಸತ್ಯ ಏನಂತ ಒಪ್ಪ. ಬೋರ್ ಹೊಡಿಸ್ತೆ, ನೀರು ಬಂದಂಗ ಆಯ್ತು. ನಾನು ಎಂತೆಂಥವ್ರನ್ನ ಕಟ್ಕಡೆಯಲ್ಲಿ ನಿಲ್ಸಿ ವಿಚಾರಣೆ ಮಾಡಿಲ್ಲ, ಇವತ್ತು ನನ್ನನ್ನು ವಿಚಾರಣೆ ಮಾಡ್ತಾ ಇದ್ದೀರಾ? ಆಯಿತು, ಸತ್ಯಾಂಶ ಏನು ಅಂತ ಹೇಳ್ತೀನಿ. ನಾನು ಮೊನ್ನೆ ಗೋವಿಂದರಾಜು ಅವ್ರ ಮದುವೆಗೆ ಹೋಗಿದ್ದೆ, ಅಲ್ಲಿ ಯಾರೋ ನನ್ನನ್ನು ನೋಡಿ ಖುಷಿಯಾಗಿ ಕೈ ಕುಲುಕಿದ್ರು, ನಾನು ಕೈ ಕುಲುಕ್ಬಿಟ್ಟೆ. ಇನ್ಯಾವಾಗ ಮಗು ಬಂತು ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದರು, ಪಕ್ಕದಲ್ಲಿ ಫೋಟೋಗ್ರಾಫರ್ ಇದ್ದ, ಎತ್ಕೊಂಡೆ ಫೋಟೋ ತೆಗೆದುಬಿಟ್ರು. ಅದು ಇಷ್ಟೆಲ್ಲ ಎಡವಟ್ಟಿಗೆ ಕಾರಣ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಅಂದ್ರೆ ಇದೆಲ್ಲ ಯಾರ ಮದುವೆ ಆಯ್ತು ಅಂತ ನೀವು ಹೇಳ್ತಾ ಇರೋದು? ಹೇಳ್ದಲ್ಲಮ್ಮ, ಮಲ್ಲಿಕಾರ್ಜುನಪ್ಪನ ಮದುವೆಗೆ ಹೋದಾಗ ಆದ ಎಡವಟ್ಟುಗಳು. ಈಗ ನನಗೆ ಗೋವಿಂದ ರಾಜು ಮದುವೆಲಿ ಅಂದ್ರೆ ಸುಳ್ಳುನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು, ನಮ್ಮಂಗ ಹೇಳ ಇಂಥದನ್ನೇ ಹೇಳ್ಕೊಡ್ರಿ. ಲೇ ಪರಮ, ಇದು ನಿನ್ ತಪ್ಪಲ್ಲ ಕಣ, ಎರಡು ಜಡೆ ಮಧ್ಯೆ ನಿಂತಿದ್ಯಲ್ಲ, ಅದಕ್ಕೆ ಈ ತರ ಆಡ್ತಾ ಇದೀಯ. ಸುಧೀಂದ್ರ ಅವ್ರೆ, ನೀವು ಇವತ್ತು ಹುಡುಗಿ ನೋಡಕ್ ಬರಬೇಡಿ, ಟೈಮ್ ಚೆನ್ನಾಗಿಲ್ಲ, ಇನ್ನೊಂದಿನ ಬನ್ನಿ, ನಾನೇ ಫೋನ್ ಮಾಡಿ ಹೇಳ್ತೀನಿ. ನೀವ್ ಹೆಸರು ಚೇಂಜ್ ಮಾಡ್ಕೊಂಡು ಫೋನ್ ಅಲ್ಲಿ ಮಾತಾಡೋದ ನನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಆ ಮಗು ಯಾರು, ಅವ್ರ ಅಮ್ಮ ಯಾರು, ಈಗಿಂದಿಗ್ಲೇ ನಮಗ್ ಗೊತ್ತಾಗ್ಬೇಕು ಹೇಳ್ರಿ. ಅವ್ರ ಅಮ್ಮನು ಗೊತ್ತಿಲ್ಲ, ಆ ಮಗುನು ಗೊತ್ತಿಲ್ಲಮ್ಮ. ಒಂದ್ ವೇಳೆ ಆ ಮಗುಗೆ ನಾನೇ ಅಪ್ಪ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಮಗು ಅಪ್ಪ ಅಂತ ಹುಡ್ಕೊಂಡ್ ಬರ್ಬೇಕಿತ್ತು.